ಅಕ್ಕಪಕ್ಕದ ಇಂಡಸ್ಟ್ರಿಯವರು ಹಬ್ಬದ ದಿನ ತಮ್ಮ ಸಿನಿಮಾಗಳ ಟೈಟಲ್ ಲೋಗೋನ ಲಾಂಚ್ ಮಾಡಿದರೆ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಟೈಟಲ್ ಲೋಗೋನ ಲಾಂಚ್ ಮಾಡೋ ದಿನವೇ ಹಬ್ಬ ಆಗುತ್ತೆ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ನಿನ್ನೆ ಸ್ನೀಕ್ ಪೀಕ್ ಜೊತೆಗೆ ಟೈಟಲ್ ಲೋಗೋನು ಕೂಡ ರಿವೀಲ್ ಮಾಡಿದರು. ಇವೆಂಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ, ಬಟ್ ಮಾರ್ನಿಂಗ್ ಇವೆಂಟ್ನ ಹೆಚ್ ಡಿ ವರ್ಷನ್ನ ಕಿಚ್ಚ ಕ್ರಿಯೇಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ವಿಡಿಯೋ ನೋಡಿ ಆದಮೇಲೆ ಆ ವಿಡಿಯೋನ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ್ಯಂಡ್ 6 ಭಾಷೆಗಳಲ್ಲಿ ಟೈಟಲ್ ಲೋಗೋನ ಡಿಸೈನ್ ಮಾಡಿದ್ದಾರೆ. ಸದ್ಯಕ್ಕೆ ಕನ್ನಡ, ಇಂಗ್ಲೀಷ್, ತೆಲುಗು, ತಮಿಳ್, ಮಲಯಾಳಂ ಆ್ಯಂಡ್ ಹಿಂದಿ, ಈ ಇಷ್ಟು ಭಾಷೆಗಳಲ್ಲಿ ಟೈಟಲ್ ಲೋಗೋನ ಡಿಸೈನ್ ಮಾಡಿದ್ದಾರೆ. ಟೈಟಲ್ ಬ್ರೇಕ್ ಡೌನ್ ವಿಚಾರಕ್ಕೆ ಬಂದರೆ ಈ ವಿಡಿಯೋ ಕಂಪ್ಲೀಟ್ಲಿ ನನ್ನ ಇಮ್ಯಾಜಿನೇಷನ್ ಆಗಿರುತ್ತೆ. ನನಗೆ ಈ ಟೈಟಲ್ ಲೋಗೋನ ನೋಡಿ ಏನು ಅನಿಸ್ತೋ ಅದನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಎಸ್, ಹಾಗಿದ್ರೆ ತಡ ಮಾಡದೆ ಶುರು ಮಾಡೋಣ. ವಿಕ್ರಾಂತ್ ರೋಣ ಅಂದರೆ ಏನು? ವಿಕ್ರಾಂತ್ ಅಂದರೆ ಪವರ್ಫುಲ್ ಹೀರೋ, ಅಂದರೆ ಶಕ್ತಿವಂತ ನಾಯಕ ಅಂತ. ಹೆಸರಿನಲ್ಲೇ ಈ ರೇಂಜ್ಗೆ ಪವರ್ ಇದೆ, ಇನ್ನು ಕ್ಯಾರೆಕ್ಟರ್ ಯಾವ ರೇಂಜ್ಗೆ ಇರಬೇಡ. ಇನ್ನು ರೋಣ ಅಂದರೆ ರಫ್ ಐಲ್ಯಾಂಡ್ ಅಂತ, ಅಂದರೆ ಒರಟು ದ್ವೀಪ ಅಂತ. ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಯೋಚನೆ ಮಾಡಬೇಕಾದ್ರೆ ಈ ಹಡಗಿನ ಫೋಟೋ ನೆನಪಾಯಿತು. ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ಬಳಸಿರೋ ಈ ಹಡಗಿಗೂ ಆ ರೋಣಗೂ ಏನೋ ದೊಡ್ಡದಾಗಿರೋ ಲಿಂಕ್ ಇದೆ. ಅದಾದಮೇಲೆ ಮೇಲ್ಗಡೆ ದ ವರ್ಲ್ಡ್ ಗೆಟ್ಸ್ ಎ ನ್ಯೂ ಹೀರೋ ಅಂತ ಹಾಕಿದ್ದಾರೆ. ಪಕ್ಕಾ ಇದೊಂದು ಸೂಪರ್ ಹೀರೋ ಮೂವಿ ಅಂತ ಅನೂಪ್ ಭಂಡಾರಿ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ನಲ್ಲಿ ಪಿಸ್ತೂಲ್ದು ಬ್ಯಾರಲ್ಸ್ ಇಟ್ಟಿದ್ದಾರೆ, ಅಂದರೆ ವಿಕ್ರಾಂತ್ ರೋಣನ ಆಯುಧ ಬಂದು ಪಿಸ್ತೂಲ್ ಆಗಿರುತ್ತೆ. ಮಧ್ಯ ನೀವು ಅಬ್ಸರ್ವ್ ಮಾಡಿದ್ರೆ ರೆಡ್ ಕಲರ್ ಶೇಡಿಂಗ್ ಇದೆ. ಒಂದು ರಕ್ತನೂ ಆಗಿರ್ಬೋದು, ಇನ್ನೊಂದು ಸೂಪರ್ ಹೀರೋಗಳಿಗೆ ಒಂದೊಂದು ಸಪ್ರೇಟ್ ಕಲರ್ಸ್ ಇರುತ್ತೆ, ಅವ್ರಿಗೆ ಒಂದು ಪವರ್ ಸಿಕ್ಕಿರುತ್ತೆ. ಮೋಸ್ಟ್ಲಿ ವಿಕ್ರಾಂತ್ ರೋಣನ ಪವರ್ ಆ ರೆಡ್ ಕಲರ್ ಇರ್ಬೋದು. ನೆಕ್ಸ್ಟ್ ಕೆಳಗಡೆ ದ ವರ್ಲ್ಡ್ ಆಫ್ ಫ್ಯಾಂಟಮ್ ಅಂತ ಹಾಕಿದ್ದಾರೆ. ಅದಾದಮೇಲೆ ಟಾಪ್ ಸೈಡ್ ಎಡ್ಜಲ್ಲಿ ಒಂಥರ ಕತ್ತಿ ಥರ ಏನೋ ಇದೆ, ಅದು 4 ಸೈಡ್ಸ್ನಲ್ಲೂ ಇದೆ. ವಿಕ್ರಾಂತ್ ಅನ್ನೋ ವರ್ಡ್ ಮೇಲೆ ಇರೋ ಜಾಗನ ಅಬ್ಸರ್ವ್ ಮಾಡಿದೆ, ಬಟ್ ಏನೂ ಹಿಂಟ್ ಸಿಗಲಿಲ್ಲ, ಬರೀ ಡಿಸೈನ್ ಅಷ್ಟೇ. ಅದಾದಮೇಲೆ ಟೈಟಲ್ ಲೋಗೋನ ಶೇಪ್ ನೋಡಿ, ಈ ಸೂಪರ್ಮ್ಯಾನ್ಗೆ ಬ್ಯಾಟ್ಮ್ಯಾನ್ಗೆ ಇರೋ ಥರ ಸಿಂಬಲ್ ನಮ್ಮ ವಿಕ್ರಾಂತ್ ರೋಣಗೂ ಇರ್ಬೋದು, ಆ್ಯಂಡ್ ಆ ಸಿಂಬಲ್ ಇದೇ ಆಗಿರ್ಬೋದು. ಎಸ್, ಫೈನಲಿ ಅನೂಪ್ ಭಂಡಾರಿಯವರು ತುಂಬಾ ತಲೆನ ಉಪಯೋಗಿಸಿ ಈ ಟೈಟಲ್ನ ಡಿಸೈನ್ ಮಾಡಿಸಿರೋದಂತೂ ಎದ್ದು ಕಾಣಿಸ್ತಿದೆ. ನನ್ನ ಪ್ರಕಾರ ಏನೇನೆಲ್ಲ ಕಂಡು ಹಿಡಿಯೋಕ್ಕೆ ಸಾಧ್ಯ ಆಯಿತೋ ಅದನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇದೆಲ್ಲ ಸಿನಿಮಾದಲ್ಲಿ ಇರುತ್ತೆ ಅಂತ 100% ಹೇಳೋಕ್ಕಾಗಲ್ಲ. ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೂ ಮಿಸ್ ಮಾಡದೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.